ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ತೃತೀಯ ಪಿಯುಸಿ ತರಗತಿಗೆ ಸ್ವಾಗತ ಸಂಸ್ವಾಗತ. ಅಧ್ಯಾಯದಲ್ಲಿ ನಾವು ನೋಡ್ತೀವಿ ಪಿಟಿಕೆ. ಈ ಪಿಟಿಕೆಯಲ್ಲಿ ನೋಡುವುದಾದ್ರೆ ನಾವು ಅಧ್ಯಯನ ಮಾಡಬೇಕಾದ ತೃತೀಯ ಪಿಯುಸಿಯಲ್ಲಿ ಭಾರತದ ಇತಿಹಾಸ. ಈ ಭಾರತದ ಇತಿಹಾಸ ಅಂದಾಗ ಭಾರತ, ಭಾರತೀಯ ಇತಿಹಾಸ, ಭಾರತ ಎಂಬ ಹೆಸರು ಹೇಗೆ ಬಂತು, ಇದ್ರ ಬಗ್ಗೆ ಅಧ್ಯಯನ ಮಾಡಬೇಕಾಗುತ್ತ. ಅಂದರೆ ಭರತನ ವಂಶಸ್ಥರು ಇಲ್ಲಿ ನಾವೆಲ್ಲರೂ ಇದ್ದೇವೆ. ಅಂದರೆ ಭರತ ಯಾರು ಅಂದರೆ ದುಷ್ಯಂತ ಮತ್ತು ಶಾಕುಂತಲೆಯ ಮಗನೇ ಭರತ ಹೇಳಿ ಕರ್ತೀವಿ. ದುಷ್ಯಂತ ಮತ್ತು ಶಾಕುಂತಲೆಯ ಮಗನೇ ಭರತ. ಆ ಭರತನ ವಂಶಸ್ಥರು ನಾವೆಲ್ಲ ಆಳ್ಕೆ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಈ ಭಾರತ ಎಂಬ ಹೆಸರು ಬಂತು ಭರತನಿಗೆ ಆಳ್ಕೆ ಮಾಡಿದ್ದಕ್ಕಾಗಿ, ಭರತನ ಜನಿಸಿದ್ದಕ್ಕಾಗಿ ಇದಕ್ಕೆ ಭಾರತ ಎಂಬ ಹೆಸರು ಬಂತು ಅಂತ ಹೇಳ್ತೀವಿ ನಾವು. ಅದಕ್ಕಾಗಿ ಭಾರತಕ್ಕೆ ಭರತ ಕಂಡ ಜಂಬೂ ದೀಪ ಹೌದ, ಭರತ ವರ್ಷ, ಹೀಗೆ ಅನೇಕ ಹೆಸರುಗಳಿಂದ ನಾವು ಭಾರತವನ್ನು ಕರೀತಾ ಇದ್ದೀವಿ. ತದನಂತರ ಇಂಡಿಯಾ ಎಂಬ ಪದದಿಂದ, ಈ ಇಂಡಿಯಾ ಎಂಬ ಪದವು ಗ್ರೀಕ್ ಪದದಿಂದ ಬಂದಿದೆ, ಗ್ರೀಕ್ ಪದದಿಂದ ಬಂದಿದೆ. ಹಾಗಾದರೆ ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳಲ್ಲಿ ನಮ್ಮ ಅಧ್ಯಯನ ನೋಡ್ತಾ ಇದ್ವಿ ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಿರಂತರತೆ. ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಿರಂತರತೆ ಅಂದರೆ ನಮಗೆ ಸಿವಿಲೈಸೇಷನ್ ಆಗಿರ್ಬೋದು, ಕಲ್ಚರ್ ಆಗಿರ್ಬೋದು, ಸಿವಿಲೈಸೇಷನ್ ಆಗಿರ್ಬೋದು, ಕಲ್ಚರ್ ಅಂದರೆ ನಾಗರಿಕತೆ ಮತ್ತು ಸಂಸ್ಕೃತಿ ಯಾವಾಗಲೂ ನಿರಂತರತೆ ಇದೆ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ವಿಶ್ವದ ಆರಂಭಿಕ ಇತಿಹಾಸಗಳಲ್ಲಿ ಇದು ಒಂದು ನಾಗರಿಕತೆ ಮತ್ತು ಸಂಸ್ಕೃತಿ ಇದೆ ಅಂತಕ್ಕಂಥದ್ದು. ಈ ನಮ್ಮ ಭಾರತಕ್ಕೆ ಸುಮಾರು ವರ್ಷಗಳ, ಸಾವಿರಾರು ವರ್ಷಗಳ ಸಂಸ್ಕೃತಿ ಮತ್ತು ನಾಗರಿಕತೆಯನ್ನು ಒಳಗೊಂಡಿದೆ. ಅಂದರೆ ಚೀನಾ ನಾಗರಿಕತೆ ಯಾವ ರೀತಿ ಸಂಸ್ಕೃತಿ ಇದೆಯೋ ಆ ರೀತಿಯಾಗಿ ನಮ್ಮ ಭಾರತಕ್ಕೂ ಸಹಿತ ತನ್ನದೇ ಇದು ಜೋಡಿ ಕೊಂಡಿಗಳಲ್ಲಿ ಕೆಲಸ ಮಾಡ್ತಾ ಇದೆ.
ಸಹಿಷ್ಣುತಾ ಭಾವದ ಹಿಂದೂ ಧರ್ಮ
कई बड़े पै पसोल्ली आकर्षण उपन्यास के विराम नमस्कार ऑल द बेस्ट।